ಸಂತೋಷಕ್ಕಾಗಿ ಬಿಡಬೇಕಾದ ಮೂರು ವಿಷಯಗಳು ಕೋಪ, ಅಸೂಯೆ, ಮತ್ಸರ ಅಂತಕ್ಕಂಥ ಶುಭನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪ್ರಪಂಚದ ದೇಶಗಳ ಒಂದು ರಾಜಧಾನಿ ಮತ್ತು ಕರೆನ್ಸಿಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗೆಯೇ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ವದ ಖಂಡಗಳು ಮತ್ತು ದೇಶಗಳ ಒಂದು ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಮೊದಲಿಗೆ ನಮ್ಮ ಏಷ್ಯಾ ಖಂಡ. ಏಷ್ಯಾ ಖಂಡ ಅಂತಕ್ಕಂಥದ್ದು ಭೂ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದಂಥ ಒಂದು ಖಂಡ ಏಷ್ಯಾ. ಈ ಖಂಡದಲ್ಲಿಯೇ ಅಧಿಕ ಜನರಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾನು ಜಾಸ್ತಿ ಒಂದು ವಿವರಣೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗಲ್ಲ, ನಿಮಗೆ ಸಂಕ್ಷಿಪ್ತವಾಗಿ ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿರಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಏಷ್ಯಾ ಖಂಡ ಪ್ರಪಂಚದ ಮೂರನೆಯ ಒಂದು ಭಾಗ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದು, ಪ್ರಪಂಚದ ಅರ್ಧಕ್ಕೂ ಹೆಚ್ಚು ಜನ ಇರುವುದು ಏಷ್ಯಾದಲ್ಲಿ. ಏಷ್ಯಾದ ಉತ್ತರ, ದಕ್ಷಿಣ, ಪೂರ್ವಗಳಲ್ಲಿ ಸಮುದ್ರಗಳಿದ್ದು, ಪಶ್ಚಿಮದಲ್ಲಿ ಯುರೋಪ್ ಖಂಡವನ್ನು ಬೇರ್ಪಡಿಸುವ ಯುರಲ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ಇಲ್ಲಿ ಮತ್ತೆ ಬಂದ್ರೆ, ಮೊಟ್ಟ ಮೊದಲಿಗೆ ಮೊದಲು ಆಕ್ರಮಿಸಿದ ವ್ಯಕ್ತಿ ಅಲೆಕ್ಸಾಂಡರ್ ಅಂತಲೇ ಹೇಳ್ಬೋದು. ಈತ ಭಾರತದ ಸಿಂಧೂ ನದಿಯವರೆಗೆ ಬಂದು ನಾಡು ಜನರ ಬಗೆಗೆ ಹೊಸ ತಿಳುವಳಿಕೆ ಪಡೆದು 1275ರಲ್ಲಿ ಜಗತ್ತಿನ ಪ್ರವಾಸಿಯಾಗಿ ಮಾರ್ಕೋಪೋಲೋ ಚೀನಾದ ಪೀಕಿಂಗ್ಗೆ ಬಂದಿದ್ದ. ಆತನ ಪ್ರವಾಸ ಕಥನದಿಂದ ಉತ್ತೇಜಿತರಾದ ಜನರು ಪೂರ್ವ ಭಾಗಗಳನ್ನು ಶೋಧಿಸಲು ಸಿದ್ಧರಾದರು. ಇನ್ನು ಹಾಗೆಯೇ ಇಲ್ಲಿ ಮತ್ತೆ ನಾವು ತಿಳಿಬೇಕಾದಂಥದ್ದು ಪ್ರಮುಖ ವಿಷಯ ಅಂತಂದ್ರೆ, ಹಿಮಾಲಯ ಪರ್ವತದ ಎವರೆಸ್ಟ್ ಶಿಖರ ವಿಶ್ವದಲ್ಲಿ ಎತ್ತರವಾದದ್ದು. ಟಿಬೆಟ್ ಪ್ರಪಂಚದಲ್ಲಿ ಎತ್ತರವಾದ ಪ್ರಸ್ಥಭೂಮಿ. ಮಂಗೋಲಿಯಾ ದೇಶದ ಗೋಬಿ ಮರುಭೂಮಿ ಅತಿ ದೊಡ್ಡ ಬಂಜರು ಭೂಮಿ ಎನಿಸಿಕೊಂಡಿದೆ. ಭಾರತ, ಅಫ್ಘಾನಿಸ್ತಾನ್, ಇಂಡೋನೇಷ್ಯಾ, ಇರಾಕ್, ಇರಾನ್, ಇಸ್ರೇಲ್, ಕಾಂಬೋಡಿಯಾ, ಕುವೈತ್, ಕೊರಿಯಾಗಳು, ಚೀನಾ, ಜಪಾನ್, ಜೋರ್ಡಾನ್, ತುರ್ಕಿ, ಥೈಲ್ಯಾಂಡ್, ನೇಪಾಳ್, ಪಾಕಿಸ್ತಾನ್, ಫಿಲಿಪೈನ್ಸ್, ಮ್ಯಾನ್ಮಾರ್, ಭೂತಾನ್, ಮಂಗೋಲಿಯಾ, ಮಲೇಷ್ಯಾ, ಯುಮೇನ್, ಲಾವೋಸ್, ಲೆಬ್ನಾನ್, ವಿಯೆಟ್ನಾಂ, ಬಸಿಂಹಳ, ಸಿಕ್ಕಿಂ, ಸಿರಿಯಾ, ಸೌದಿ ಅರೇಬಿಯಾ, ಈ ದೇಶಗಳು ಏಷ್ಯಾ ಖಂಡದಲ್ಲಿದ್ದು ರಷ್ಯಾದ ಬಹುಭಾಗವು ಕೂಡ ಈ ಖಂಡದಲ್ಲಿದೆ ಅಂತಲೇ ನಾವು ಗಮನಿಸಬೇಕಾಗುತ್ತೆ. ಇನ್ನು ಪ್ರಪಂಚದ ಮುಖ್ಯ ಮತಗಳಾದಂಥ ಹಿಂದೂ ಮತ, ಬೌದ್ಧ, ಜೈನ ಮತಗಳು, ಕ್ರೈಸ್ತ, ಯಹೂದ್ಯ ಮತ, ಇಸ್ಲಾಂ, ಜೊರಾಸ್ಟ್ರಿಯ ಮತ ಇವೆಲ್ಲವೂ ಕೂಡ ಏಷ್ಯಾದಲ್ಲೇ ಜನಿಸ್ತಾವೆ ಅಂತೇಳಿ ನಾವು ತಿಳಿಬೇಕಾಗ್ತೈತಿ. ಹಾಗೆಯೇ ವಿವಿಧ ಭಾಷೆ, ಮತ, ಆಚಾರ, ಸಂಸ್ಕೃತಿ ಏಷ್ಯಾದಲ್ಲಿ ಮೇಳೈಸಿವೆ. ವಿಶಾಲವಾದ ಏಷ್ಯಾ ಖಂಡದಲ್ಲಿ ಅನೇಕ ರೀತಿಯ ಹವಾಗುಣವಿದ್ದು, ಪ್ರಾಣಿ ಪಕ್ಷಿಗಳು, ಖನಿಜ ಸಂಪತ್ತು, ಬೆಳೆ ಎಲ್ಲವೂ ಕೂಡ ವೈವಿಧ್ಯಮಯ ಪ್ರಪಂಚದಲ್ಲೇ ಅತೀ ವಿರಳವಾದ ಪಾಂಡ ಚೀನಾ ದೇಶದ ಪ್ರಾಣಿ ಅಂತಲೇ ಹೇಳ್ಬೋದು. ಇಷ್ಟು ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಮಾಡ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಭಾರತ ಮತ್ತು ಚೀನಾಗಳಲ್ಲಿ ನಾಗರಿಕತೆ ಯುರೋಪಿನಷ್ಟೇ ಹಿಂದಿನಿಂದ ಬೆಳೆದು ಬಂದಿದ್ದರೂ ಕೂಡ 15ನೇ ಶತಮಾನದವರೆಗೆ ಐರೋಪ್ಯರಿಗೆ ಈ ಭಾಗಗಳ ಬಗೆಗೆ ಹೆಚ್ಚು ತಿಳಿದೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಇಷ್ಟು ಈ ವಿಶ್ವದ ಖಂಡಗಳು ಮತ್ತು ದೇಶಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದೊಂದೇ ಖಂಡಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ತದನಂತರ ವಾಯುಮಂಡಲ ಆಗಿರ್ಬೋದು, ಭೂಮಿಯ ಸಂರಚನೆ ಬಗ್ಗೆ ಆಗಿರ್ಬೋದು, ಸೌರವ್ಯೂಹ ಮತ್ತು ಗ್ರಹಗಳು, ಜ್ವಾಲಾಮುಖಿ, ಭೂಕಂಪ, ಮಣ್ಣುಗಳ ವರ್ಗೀಕರಣ, ಸಮುದ್ರಗಳು, ಮರುಭೂಮಿ ಎಲ್ಲವನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.